ನೀನೇನ್ ಮಾಡ್ತಿದ್ಯಾ ನಿನಗೇನಾದ್ರೂ ಗೊತ್ತಿದ್ಯಾ? ಕೆಲ್ಸದವ್ರನ್ನ ಕಸದ ತರ ನೋಡ್ತಾ ಇದ್ದಿದ್ ನೀನು? ನಿನ್ನವ್ರ ಹಾಗೆ ನೆತ್ತಿ ಮೇಲೆ ಇಟ್ಕೊಂಡ್ರೆ ನೀನು ನೀನೇನಾ ಇಲ್ಲ ನಾನು ಗಂಗಾ ತರ ರೂಪ ವಿರೂಪ ಅಂತ ನಿನ್ನಲ್ಲಿ ಇಬ್ರಿದಾರೇನೋ ಅಂತ ನನ್ಗೆ ಡೌಟ್ ಬರ್ತಾ ಇದೆ. ಅಲ್ಲ, ನಿನ್ನಲ್ಲಿ ಇಬ್ರಿದಾರ ಇಲ್ಲ ನೀನೇ ಇಬ್ರು ತರ ನಟಿಸ್ತಿದ್ಯಾ ಮಾಮ್? ನಿತ್ಯಾ. ಎಸ್ ಮಾಮ್, ನೀನು ಡ್ಯುಯಲ್ ರೋಲ್ ಪ್ಲೇ ಮಾಡ್ತಾ ಇದ್ಯಾ. ನಂಗೇನು ಅರ್ಥ ಆಗ್ತಾ ಇಲ್ಲ, ಆದ್ರೆ ಯಾಕ್ ಮಾಡ್ತಿದ್ಯಾ ಅಂತ ಕೂಡ ತಿಳಿತಿಲ್ಲ. ಹೇಳು, ನೀನು ನನ್ ಮಾಮೇನಾ? ನನ್ ಮೇಲೆ ಅನುಮಾನ ಪಡ್ತಿದ್ಯಾ ನಿತ್ಯಾ? ನೀನ್ ಮಾಡ್ತಿರೋ ಕೆಲ್ಸಕ್ಕೆ ನಾನೇ ಅಲ್ಲ, ನನ್ ಪ್ಲೇಸ್ ಅಲ್ಲಿ ಯಾರಿದ್ರು ಹೀಗೆ ಮಾಡ್ತಾರೆ. ನಾನೇನ್ ಮಾಡ್ಬೇಕನ್ಕೊಂಡ್ರು ಅದಕ್ಕೊಂದ್ ಕಾಸ್ ಇರುತ್ತೆ. ನಾನೇನ್ ತಪ್ಪು ಮಾಡ್ತಾ ಇಲ್ಲ. ಓಕೆ, ಇದು ರೈಟ್ ಕರೆಕ್ಟು ಅಂತ ನೀನ್ ಫೀಲ್ ಆದ್ಮೇಲೆ ಇದೆಲ್ಲ ಯಾಕ್ ಮಾಡ್ತಿದ್ಯೋ, ಏನ್ ನಡೀತಿದ್ಯೋ ನಂಗೆ ಹೇಳ್ಬೋದಲ್ಲ. ಯಾಕ್ ನಂಗೆ ಹೇಳೋದ್ ಬಿಟ್ಟು ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇದ್ಯಾ? ವಾಟ್ಸ್ ಗೋಯಿಂಗ್ ಆನ್ ಮಾಮ್? ಯಾಕೆ ತುಳ್ಸಿನ ಮೆರೆಸ್ತಾ ಇದ್ಯಾ? ಯಾಕೆ ಗಂಗಾ ಮೇಲೆ ಅಂತ ಪ್ರೀತಿ ತೋರಿಸೋದು? ವೈ? ಟೈಮ್ ಬಂದಾಗ ನಿಂಗೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ ಬೇಬಿ. ಟೈಮ್ ಬಂದಾಗ ಅಂದ್ರೆ ಜೈಪ್ರಾಣ ಹೋದ್ಮೇಲ ಇಲ್ಲ ಪ್ರಾಣ ಹೋಗೋ ಮೊದ್ಲ? ನಿತ್ಯಾ. ಯೆಸ್ ಮಾಮ್, ಆನ್ಸರ್ ಮೈ ಕ್ವೆಶ್ಚನ್. ನೀನು ಕೂಗಿದ ಮಾತ್ರಕ್ಕೆ ನಾನು ಹೆದ್ರಲ್ಲ, ನಂಗೆ ನಿಜ ಹೇಳೋಕೆ ನೀನ್ ಹೆದರ್ತಾ ಇರೋದು. ನೀನು ನನ್ನ ಹತ್ರ ಹೇಳೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ, ನನ್ನ ಹತ್ರ ಮಾತಾಡೋಕೆ ಕೂಡ ನಿನಗೆ ಇಷ್ಟ ಇಲ್ಲ. ನಿನ್ ಕಾನ್ಸಂಟ್ರೇಷನ್ ಎಲ್ಲ ಬೇರೆ ಇದೆ. ಓಕೆ, ನೀನು ಹೇಳದೆ ಇದ್ರು ಕೂಡ ಅದೇನು ಅಂತ ನಾನ್ ತಿಳ್ಕೊತೀನಿ. ಅದ್ ಸರಿ, ಜೈನ ಗಂಗನ್ನ ಕರ್ಕೊಂಡ್ ಬಂದು ಈ ಮನೇಲಿ ಯಾಕಿಟ್ಟೆ? ಈ ಡ್ರಾಮಾ ಏನು? ಇದ್ರ ಹಿಂದಿರೋ ಮೋಟಿವ್ ಏನು? ಓ, ಇದ್ ಕೂಡ ಆಮೇಲೆ ಹೇಳ್ತೀಯಾ? ಓಕೆ, ವೇಟ್ ಮಾಡ್ತೀನಿ. ಮತ್ತೆ ಅವರು ಈ ಮನೇಲಿ ಇದ್ರೆ ನಾನೆಲ್ಲಿ ಇರ್ಬೇಕು? ನಮ್ಗೆ ಈ ಮನೆ ಬಿಟ್ರೆ ಬೇರೆ ಮನೆ ಇಲ್ವಾ? ಗೆಸ್ ಮಾಡ್ದೆ, ನಿನ್ನಿಂದ ಈ ಆನ್ಸರೇ ಬರುತ್ತೆ ಅಂತ. ನಿತ್ಯಾ ಪ್ಲೀಸ್, ನಿತ್ಯಾ ಡೋಂಟ್ ಟಾರ್ಚರ್ ಮೀ. ನಾನ್ ಏನ್ ಮಾಡಿದ್ರು ನಿಮ್ ಒಳ್ಳೇದಕ್ಕೋಸ್ಕರನೇ ಮಾಡೋದು. ನೀವಂದ್ರೆ ಯಾರ್ಯಾರು? ನಾನು ಜೈನಾ ಇಲ್ಲ ನಾನು ಗಂಗಾನಾ? ನೀನು ಜೈ. ಥ್ಯಾಂಕ್ಸ್, ಕನಿಷ್ಠ ಇದ್ದಾದ್ರೂ ಕ್ಲಾರಿಟಿ ಕೊಟ್ಟೆ. ಜೈ, ಊಟ ಮಾಡದೆ ಹಾಗೆ ನೋಡ್ತಿದ್ಯಲ್ಲ, ತಿನ್ನು. ಅವಳಿಗೆ ನಿಮ್ ಕೈಯಲ್ಲಿ ತಿನ್ನಿಸ್ತಿದ್ರಲ್ಲ ಆಂಟಿ. ನಿತ್ಯಾಗ್ ನಾನು ಯಾವತ್ತೂ ಹೀಗೆ ತಿನ್ಸ್ಲಿಲ್ಲ ಜೈ. ಬಿಸ್ನೆಸ್ ತಲೆಯಲ್ಲಿ ಇಟ್ಕೊಂಡು ನಿತ್ಯಾನ ಸರಿಯಾಗಿ ನೋಡ್ಕೊಂಡೇ ಇಲ್ಲ. ಇಂಥದ್ದು ಎಷ್ಟೋ ಮಿಸ್ ಮಾಡಿದ್ದೀನಿ. ವಾಟ್, ಚಿಕ್ಕವಳಿದ್ದಾಗ ದಿನ ನನ್ಗೆ ಫೀಡ್ ಮಾಡಿ ಆಫೀಸಿಗೆ ಹೋಗ್ತಿದ್ಲು, ಎಷ್ಟು ಬಿಸಿ ಇದ್ರು ಸ್ಕೂಲಿಗೆ ಬಂದು ಲಂಚ್ ತಿನ್ಸಿ ಹೋಗ್ತಿದ್ಲು, ನೈಟ್ ನನ್ಗೆ ಸ್ಟೋರೀಸ್ ಹೇಳ್ತಾ ಕೈ ತುತ್ತು ಕೊಡ್ತಿದ್ಲು, ಈಗ ಹೀಗೆ ಹೇಳ್ತಿದ್ದಾಳೆ. ಮಾಮ್ ಮಿಸ್ ಮಾಡ್ಕೊಂಡಿದ್ದು ನನ್ನ ಗಂಗಾನ? ಕೆಲವೊಂದ್ ಕಳ್ಕೊಂಡ್ಮೇಲೆ ಮತ್ತೆ ಸಿಗಲ್ಲ ಅಂತಾರೆ, ಹಾಗೆ ಮಕ್ಳು ಬಾಲ್ಯ ಕೂಡ. ಚಿಕ್ಕ ಮಕ್ಳು ಬೆಳೆಯುವಾಗ ತಂದೆ ತಾಯಿ ಅವ್ರಿಗೆ ಟೈಮ್ ಕೊಡದೆ ಇದ್ರೆ ಎಷ್ಟೋ ಸ್ವೀಟ್ ಮೆಮೊರೀಸ್ ಮಿಸ್ ಆದಾಗೇನೆ. ಮಕ್ಕಳು ಎಷ್ಟೇ ಬೆಳೆದ್ರು ಪೇರೆಂಟ್ಸ್ಗೆ ಚಿಕ್ಕವ್ರ ಹಾಗೆ ಕಾಣ್ತಾರೆ. ಅದಕ್ಕೆ ಕಾರಣ ಮಕ್ಕಳಿಗೂ ಪೇರೆಂಟ್ಸ್ಗೂ ಮಧ್ಯೆ ಇರೋ ವಯಸ್ಸಿನ ಅಂತರ ಅಲ್ಲ, ಆ ಮಕ್ಕಳ ಬಾಲ್ಯದಲ್ಲಿ ಅವ್ರ ಪೇರೆಂಟ್ಸ್ ಇರೋದು. ಮಕ್ಕಳು ಬೆಳೆಯೋ ಕ್ರಮನ ಪ್ರತಿ ಕ್ಷಣ ನೋಡ್ತಾ ಪ್ರತಿ ನೆನಪನ್ನು ದೊಡ್ಡವ್ರ ಮನಸ್ಸಲ್ಲಿ ಜೋಪಾನ ಮಾಡೋದ್ರಿಂದ. ಒಂದ್ ವೇಳೆ ಆ ಮಕ್ಕಳ ಬಾಲ್ಯದಲ್ಲಿ ತಂದೆ ತಾಯಿ ಇಲ್ಲದೆ ಹೋದ್ರೆ ನನ್ನ ಹಾಗೆ ದೊಡ್ಡವರಾಗಿರೋ ಮಕ್ಕಳನ್ನೇ ಚಿಕ್ಕವ್ರ ಹಾಗೆ ನೋಡ್ಕೊಳ್ಳೋ ಅಂತ ಆಸೆ ಹುಟ್ಟತ್ತಿ ಜಾಯ್. ಆಗ ಮಾಡ್ಬೇಕಾದ ಸೇವೆನ ಈಗ ಮಾಡ್ಬೇಕು ಅನ್ಸತ್ತೆ.
ಅಪರಾಧಕ್ಕೆ. ನಿತ್ಯಾಗೆ ನನ್ನ ಕೈಯಾರೆ ಕೈ ತುತ್ಕೊಡ್ತಿದ್ದೀನಿ. ಆಗ ಕಳ್ಕೊಂಡಿರೋ ಅನುಭವನ ಈಗ ಪಡ್ಕೋತಿದ್ದೀನಿ. ಇಲ್ಲಿ ನೋಡು, ಈ ಬದನೆಕಾಯಿ ಪಲ್ಯ ತುಂಬಾ ಚೆನ್ನಾಗಿದೆಯಲ್ವಾ? ಬೇಕಾ? ಇದು ಸಾಕು. ಹಾಗಲ್ಲ, ಇನ್ನೊಂದ್ ಕರಿ ಟೇಸ್ಟ್ ಮಾಡೋದಿದೆ. ಇದನ್ನ ಸರ್ವ್ ಮಾಡಿ. ಇಲ್ಲಿ ನೋಡು, ತಿನ್ನು. ಇವ್ರು ನೋಡಿದ್ರೆ ಐಟಮ್ಸ್ ಚೆನ್ನಾಗಿದೆ ಅಂತ ಹೀಗ್ ತಿಂತಿದ್ದಾರೆ. ರುಚಿ ಗೀಚಿ ಏನು ಇಲ್ಲದೆ ಕೆಟ್ಟದಾಗಿದೆ. ಹೇಗ್ ತಿಂತಿದಾರಪ್ಪ? ನಿಜವಾಗ್ಲೂ ಇವ್ರಿಗೆ ಅಡುಗೆ ಬರುತ್ತಾ? ಏನ್ ಯೋಚನೆ ಮಾಡ್ತಿದ್ಯಾ ಜಾಯ್? ಹ್ಯಾವ್ ಇಟ್. ತಿಂತಿದ್ದೀನಿ ಆಂಟಿ, ತಿಂತಿದ್ದೀನಿ. ಏನ್ರಿ ಯಾಕ್ ತಿಂತಿದ್ದೀರಾ? ಹೋಗ್ಲಿ, ನನ್ ತಿನ್ಸು ಅಂತೀರಾ? ಬೇಡ 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 ಬೇಡ, ನಾನೇ ತಿಂತೀನಿ. ಜಯ್, ಅದೇನ್ ಕೈ ತೊಳಿತಿದ್ಯಾ? ತಿನ್ಲೇ ಇಲ್ಲ. ಅಯ್ಯೋ, ಏನ್ರಿ ಆಗ್ಲೇ ಆಗೋಯ್ತಾ? ಹೊಟ್ಟೆ ತುಂಬಾಯ್ತು. ಜಯ್, ಏನ್ರಿ ಕೂಡ ಮಾತು ಹೇಳ್ಬೇಡ ಗಂಗ, ಹಾಗೆ ನನ್ನ ಮೇಡಮ್ ಅಂತ ಹೇಳ್ಬೇಡ, ಅಮ್ಮ ಅನ್ನು. ನೀನು ನನ್ನ ಮಗಳೇ, ನಾನು ನಿನ್ನ ಹೆತ್ತಿರೋ ಹಾಗೆ ಅನುಭವಿಸ್ತೀನಿ. ನೀನು ನನಗೆ ಗೊತ್ತಿಲ್ಲದೇನೆ ಮಗಳು, ದೇವರು ನನಗೆ ಕೊಟ್ಟಿರೋ ಅಪರೂಪದ ಬಹುಮಾನ ನೀನು. 20 ವರ್ಷದ ನಂತರ ನೀನ್ ನನಗೆ ಸ್ವಂತ ಆಗಿರೋ ನನ್ನ ಕರಳಿನ ಬಳ್ಳಿ. ಅಮ್ಮ, ಇನ್ನೊಂದ್ಸಲ ಕರೀತಿಯ ಅಮ್ಮ? ಕೂತ್ಕೋ. ಅಮ್ಮವ್ರು ಇಲ್ದಿರೋ ನಷ್ಟನ ನಾನ್ ತೀರಿಸ್ತಿರೋದು ಖುಷಿ ಆಗ್ತಿದ್ಯಮ್ಮ.
ಅಮ್ಮವರಿದ್ದ ಹಾಗೆ ನಾನಿರೋದಕ್ಕೆ ಇದೇ ಮೊದಲನೇ ಸಲ. ಆ ದೇವ್ರಿಗೆ ಕೃತಜ್ಞತೆ ಹೇಳ್ಬೇಕು ಅನ್ನಿಸ್ತಾ ಇದೆ. ಇರು, ಹಾಲು ತರ್ತೀನಿ. ತಗೋ, ಹಾಲು ಕುಡಿ ಗಂಗಾ. ನಾನು ಕುಡಿತೀನಮ್ಮ. ನಾನೇ ಕುಡಿಸ್ತೀನಿ. ಯಾಕೋ ಟೂ ಮಚ್ ಆಗ್ತಿದೆ ಮಾಮ್. ಆ ಕೆಲಸದವಳನ್ನ ಕರ್ಕೊಂಡು ಬಂದು ಪಕ್ಕದಲ್ಲೇ ಮಲಗಿಸ್ಕೋತಿದ್ಯಾ? ಏನಾಗಿದೆ ನಿನ್ಗೆ? ಹೇಗಾದ್ರೂ ತಿಳ್ಕೋತೀನಿ. ನನ್ನ ಹಾಗೆ ಇರೋ ನಿನ್ನ ಜೈಗೆ ಮದುವೆ ಮಾಡಿಸಿದ್ದು. ಜೈ ಜೊತೆ ಮೂರು ರಾತ್ರಿ ಆದ್ಮೇಲೆ ಶಾಪದಿಂದ ನೀನು ಸತ್ತು ಹೋಗ್ತೀಯ. ಆಮೇಲೆ ಆ ಪ್ಲೇಸಿಗೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ. ನೀನು ನನ್ನ ಅಕ್ಕ ಅಂತ ಮಾಮ್ಗೆ ಈ ಆಂಟಿ ಹೇಳಿದ್ರು. ಆಗಿಂದ ಮಾಮ್ ನಿನ್ಗೆ ಹತ್ತಿರ ಆಗಿ ನಿನ್ನ ಕಾಪಾಡ್ತಿದ್ದಾಳೆ. ಈಗಷ್ಟು ನನ್ಗೆ ಆ ನಿಜ ಗೊತ್ತಾಯ್ತು. ಸಾರಿ ಅಕ್ಕ, ನಿನ್ ಜೊತೆಗೆ ಬದುಕ್ಬೇಕಾದ್ ನಾನು ನಿನ್ನ ಸಹಾಯಿಸೋಕ್ ಹೊರಟಿದ್ದೆ. ಒಂದ್ಸಲ ಒಂದೇ ಒಂದ್ಸಲ ನನ್ನ ತಂಗಿ ಅಂತ ಕರೀತ್ಯ. ತಂಗಿ, ಅಕ್ಕ, ತಂಗಿ, ಅಕ್ಕ. ನಂಗೆ ಜೈ ಬೇಡ ಅಕ್ಕ, ಜೈ ನಿನ್ನವನೇ. ಅಯ್ಯೋ, ಆಹಾ, ನೀನೇನು ಹೇಳ್ಬೇಡ. ನಾನು ಜೈನ ಪ್ರೀತಿಸ್ದೆ, ಆದ್ರೆ ಜೈ ನಿನ್ನ ಪ್ರೀತಿಸ್ತ. ನಿಮ್ಮಿಬ್ಬರಿಗೆ ಮದ್ವೆ ಆಯ್ತು, ಈಗ ನೀನ್ ಕೂಡ ಜೈನ ಲವ್ ಮಾಡ್ತಿದ್ಯ. ನೀವಿಬ್ರು ಸೇರಿ ಸಂತೋಷವಾಗಿರಿ. ಅದ್ ಹಾಗಲ್ಲ ನಿತ್ಯ, ಮಾತಾಡ್ಬೇಡ ಅನ್ನಲ್ಲ.
ಇಷ್ಟು ದಿನ ನಾನು ನಿನಗೆ ಮಾಡಿರೋ ದ್ರೋಹಕ್ಕೆ. ನಾವಿಬ್ರು ಸೇರಿ ಒಂದೇ ಗರ್ಭನ ಹಂಚ್ಕೊಂಡಿರ್ಬೋದು, ಆದ್ರೆ ಒಬ್ನೇ ಗಂಡನ ಹಂಚ್ಕೊಳ್ಳಕ್ಕೆ ನಾನು ಒಪ್ಪಲ್ವೇ? ಜೈ ನನ್ ಸ್ವಂತ, ನನಗೆ ಮಾತ್ರನೇ ಸಿಗ್ಬೇಕು. ಜೈ ಕಾಲಿನ ಬೆರಳು ಕೂಡ ನಿನಗೆ ಸಿಗಲ್ಲ. ನೀನು ಅವಳ ಮಗಳು ಅಂತ ಗೊತ್ತಾಗಿ ಮಾಮ್ ನಿನ್ನ ಕಾಪಾಡ್ಬೇಕು ಅಂತಿದ್ದಾಳೆ. ಅವಳಿಗೆ ನೀನು ನಾನು ಇಬ್ರು ಬೇಕಂತೆ. ನಮ್ಗೆ ಜೈ ಬೇಕಾಗಿಲ್ವಂತೆ. ಅದಕ್ಕೆ ಜೈನ ನಮ್ಮಿಂದ ದೂರ ಮಾಡಕ್ ಹೊರಟಿದ್ದಾಳೆ. ಕೊನೆಗೆ ಜೈಗೆ ನೇಣಿನ ಶಿಕ್ಷೆ ಕೊಡಿಸಿ ಕೊಲ್ಲೋಕ್ ನೋಡಿದ್ಲಂತೆ. ಪ್ರೀತಿಸಿರೋ ಮಗಳಿಗೆ ಜೈನ ಕೊಡದ್ ಬಿಟ್ಟು ಜೊತೆಗೆ ಹುಡ್ತೋಳು ಮುಂಚೆ ಹುಡ್ತೋಳು ಯಾಕೆ? ನಾನೇನ್ ಮಾಡ್ಬೇಕೆ ನಿನ್ನ ಅಕ್ಕ ಅಕ್ಕ ಅಂತ ನಿನ್ ಸೆರ್ಗಿಡ್ಕೊಂಡು ಜೀವನ ಪೂರ್ತಿ ಕಳಿಲ್ಲ? 20 ವರ್ಷದ ನಂತರ ಮಗಳು ಸಿಕ್ಕಿದಾಳೆ ಅಂತ ಮಾಮ್ ನನ್ನಿಂದ ಜೈನ ದೂರ ಮಾಡಕ್ ಹೊರಟಿದ್ದಾಳೆ. ಪಾಪ ಮಾಮ್, ಅವಳಿಗೆ ಗೊತ್ತಿಲ್ಲ ಜೈನ ನನ್ನಿಂದ ದೂರ ಮಾಡಿದ್ರೆ ಪ್ರಳಯ ಆಗತ್ತೆ. ಸೊ ಮೈ ಡಿಯರ್ ಸಿಸ್ಟರ್, ನೀನ್ ನನ್ಗೆ ಬೇಕಾಗಿಲ್ಲ. ನಿನಗೋಸ್ಕರ ನಾನೊಂದ್ಸಲ ಸತ್ತಿದ್ದೆ, ಈ ಸಲ ನನಗೋಸ್ಕರ ನೀನ್ ಸಾಯಿ. ಹ್ಯಾಪಿ ಜರ್ನಿ. ಬೇಡ ಮಕ್ಕಂಗ, ನೇನು ಮಾಡ್ಬೇಡ. ಇದೆಲ್ಲ ಕನ್ಸು. ನಿಂಗೆ ಏನು ಆಗ್ಬಾರ್ದು ಗಂಗಾ, ನಿಂಗೆ ತುಂಬಾ ಆಸಿರ್ಬೇಕು. ಇದು ಈ ಅಮ್ಮನ ಆಸೆ. ಶಾಕ್ ಆಗಿದ್ದೆ, ಕೆಟ್ಟ ಕನ್ಸ್ ಏನಾದ್ರೂ ಬಿತ್ತ? ಮಾತಾಡಲ್ವಾ ಮಾಮ್, ಇದ್ ಕೂಡ ಕನ್ಸು ಅಂದ್ಕೊಂಡ್ಯಾ? ಅಲ್ಲ, ನಿಜ, ನಾನು ನಿನ್ ಪಕ್ಕದಲ್ಲೇ ಇದ್ದೀನಿ.
ಸ್ಟವ್ ಆನ್ ಮಾಡಾಯ್ತು. ಆಮೇಲೆ ಹಾಲು ಚೆನ್ನಾಗಿ ಕುದಿಬೇಕು. ಓಕೆ, ಕುದಿಯೋ ತನಕ ವೇಟ್ ಮಾಡ್ಬೇಕಾ? ಮಾಡ್ತೀನಿ. ಅಲ್ಲಿ ತನಕ ಯಾಕೆ ವೇಟ್ ಮಾಡಬೇಕು? ಈ ಬ್ರೆಡ್ಡು ಜಾಮ್ನ ತಿನ್ನೋಣ. ನಿಲ್ಲು ನಿಲ್ಲು, ಆಚೆ ಬರ್ಬೇಡ. ಏ ನಿಂತ್ಕೋ. ಇಷ್ಟು ಚಿಕ್ಕ ಕಾಫಿಗೋಸ್ಕರ ಅಷ್ಟು ದೊಡ್ಡ ಕ್ಲಾಸ್ ಯಾಕೆ? ಆಂಟಿ ಯಾಕೆ ಹೀಗ್ ಓವರ್ ರಿಯಾಕ್ಟ್ ಮಾಡ್ತಾರೆ? ಇದೆಲ್ಲ ನನ್ ಮೇಲಿರೋ ಕೇರಿಂಗ? ಇಲ್ಲ ಇನ್ನೇನಾದ್ರೂ ರೀಸನ್ ಇದೆಯಾ? ಜೈ, ಕಾಫಿ ನೀವೇ ತಂದ್ರಲ್ಲ ಆಂಟಿ. ಥ್ಯಾಂಕ್ ಯು. ಓಕೆ. ಚಿಚಿ, ಕಾಫಿ ಏನು ಹೀಗಿದೆ? ಇವ್ರಿಗೆ ಮಾಡೋದಕ್ಕೆ ಬರಲ್ವಾ ಇಲ್ಲ ಬೇಕು ಅಂತ ಮಾಡ್ತಿದ್ದಾರಾ? ಛೇ, ಬಾಯೆಲ್ಲ ಒಂಥರ ಅನಿಸ್ತಿದೆ. ಹೊರಗೆ ಹೋಗಿ ಕಾಫಿ ಶಾಪಲ್ಲಿ ಒಳ್ಳೆ ಕಾಫಿ ಕುಡಿದಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತೇನು ಇಷ್ಟು ದರಿದ್ರವಾಗಿ ಸ್ಟಾರ್ಟ್ ಆಯ್ತು. ಗುಡ್ ಮಾರ್ನಿಂಗ್ ರೀ. ಹಾ, ಮಾರ್ನಿಂಗ್ ಮಾರ್ನಿಂಗ್. ನನ್ನ ನಿಮ್ ತೋಳಲ್ಲಿ ಬೀಳಿಸ್ತೀನಿ ಅಂದ್ರಿ, ಆದ್ರೆ ನೀವೇ ಬಂದು ನನ್ ಮಡ್ಲಲ್ಲಿ ಬಿದ್ಬಿಟ್ರಿ. ಈಗೇನು, ಯಾವಾಗ್ಲೋ ನಿನ್ ಬಲೆಯಲ್ಲಿ ಬಿದ್ದಿದ್ದೀನಿ. ನಾನು ಹೇಳಿದ್ದು ಬಲೆಯಲ್ಲ. ಏನಾದ್ರೇನು? ಮಾತು ಮರೆಸ್ಬೇಡಿ, ನೀವು ಸೋತ್ ಹೋದ್ರಿ. ಸೋತ್ ಹೋಗಿದ್ದಕ್ಕೆ ನಿನ್ ತೋಳಲ್ಲಿ ನಾನ್ ಬಿದ್ದಿದ್ದು. ಆದ್ರೂ ನಾನ್ ನಿನ್ನ ಗೆಲ್ಬೇಕು ಅನ್ಕೊಳ್ಳಿಲ್ಲ, ಗೆಲ್ಲಿಸ್ಬೇಕು ಅನ್ಕೊಂಡೆ. ಕವರಿಂಗ ಅಲ್ಲ, ಸ್ಯಾಟಿಸ್ಫ್ಯಾಕ್ಷನ್. ಸೋಲು ಕೂಡ ನನಗ್ ಸಂತೋಷ ಕೊಡೋದು ಅದು ನಿನ್ ಹತ್ರ ಮಾತ್ರ. ಜೀವನ ಪೂರ್ತಿ ನಿನ್ ಹತ್ರ ಹೀಗೆ ಸೋಲ್ಬೇಕು ಅನ್ಸುತ್ತೆ. ಸರಿ ಬಿಡಿ, ನೀ ಸೋತ್ ಹೋದ್ರೆ ನಾನೇನ್ ಹೇಳಿದ್ರು ಅದನ್ನ ಮಾಡ್ತೀನಿ ಅಂದ್ರಲ್ಲ. ಎಸ್ ಡಾರ್ಲಿಂಗ್,
ಏನ್ ಮಾಡ್ಲಿ ಹೇಳು? ನಿನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ಮುತ್ಕೊಡ್ಲಾ, ಇಲ್ಲ ಇನ್ನೇನಾದ್ರೂ? ಮೊದ್ಲು ಮೇಲ್ ಹೇಳಿ. ಯಾಕೆ, ಚೆನ್ನಾಗಿದ್ಯಲ್ಲ? ನಿಮ್ಗೆ ಚೆನ್ನಾಗಿದ್ಯೇನೋ, ನಂಗಿಲ್ಲ. ಅದೇನು, ನನ್ನ ಮಡ್ಲಲ್ಲಿ ಬೀಳಿಸ್ಕೊಳ್ಳೋದು ನಿನಗಿಷ್ಟ ಅಲ್ವಾ? ಇಷ್ಟನೇ ಯಜಮಾನ್ರೆ, ಆದ್ರೆ ಎಷ್ಟೊತ್ತು ಹೀಗೆ ಕಷ್ಟ ಆಗ್ತಿದೆ?